ನಮಸ್ಕಾರ ವೀಕ್ಷಕರೇ, ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ. ಸೊ ಪೊಲೀಸ್ ನೇಮಕಾತಿಯಲ್ಲಿ ಕೇಳಲಾದ ಸಂವಿಧಾನದ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು, ಪ್ರಶ್ನೆಗಳ ಬಗೆಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಸೊ 2011 2018ರವರೆಗೆ ನಡೆದಂತಹ ಪೊಲೀಸ್ ನೇಮಕಾತಿ ಪರೀಕ್ಷೆಗಳಲ್ಲಿ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆಗಳ ಮಾಹಿತಿಯನ್ನು ಮೊದಲ ಭಾಗದಲ್ಲಿ ಕೂಡ ಕೊಟ್ಟಿದ್ದೀನಿ. ಸೊ ಅದೇ ಭಾಗದ ಪ್ರಶ್ನೆಗಳನ್ನು ಮುಂದುವರಿಸೋಣ. 51ನೇ ಪ್ರಶ್ನೆ, ಲೋಕ್ ಅದಾಲತ್ ಎಂಬುದು ಆಪ್ಷನ್ ಎ ಮಧ್ಯಸ್ಥಿಕೆಯ ಮೂಲಕ ವಿವಾದಗಳನ್ನು ಇತ್ಯರ್ಥಪಡಿಸುವ ವೇದಿಕೆ, ಆಪ್ಷನ್ ಬಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ವಿವಾದಗಳನ್ನು ಇತ್ಯರ್ಥಪಡಿಸುವ ವೇದಿಕೆ, ಆಪ್ಷನ್ ಸಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ವಿವಾದಗಳನ್ನು ಪ್ರಶ್ನಿಸಬಹುದಾದ ವೇದಿಕೆ, ಆಪ್ಷನ್ ಡಿ ಕಾನೂನು ನ್ಯಾಯಾಲಯದಲ್ಲಿ ಬಾಕಿ ಇರುವ ವಿವಾದಗಳನ್ನು ಇತ್ಯರ್ಥಪಡಿಸುವ ವೇದಿಕೆ, ಸೌಹಾರ್ದಯುತವಾಗಿ ವಿವಾದಗಳನ್ನು ಇತ್ಯರ್ಥಪಡಿಸುವಂತಹ ವೇದಿಕೆ ಅಂತ. ಸೊ ಲೋಕ ಅದಾಲತ್ ಎಂದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾನೂನು ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ವಿವಾದಗಳನ್ನು ಸಹಕಾರಯುತವಾಗಿ ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸುವಂಥ ವೇದಿಕೆ ಅದಾಗಿರುತ್ತೆ. ಸೊ ಇದೇ ಮೊದಲ ಬಾರಿಗೆ ಅಪ್ಪಾಜಿ ಅಕಾಡೆಮಿಗೆ ವಿಸಿಟ್ ಮಾಡಿದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡಿತಾ ಇರಿ. ಈ ವೀಡಿಯೋಗಳು ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಜೊತೆಗೆ ಇವುಗಳನ್ನು ಜಾಸ್ತಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ, ಭಾರತದ 13ನೇ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮೊದಲು ಶ್ರೀ ಪ್ರಣಬ್ ಮುಖರ್ಜಿಯವರು ಆಪ್ಷನ್ ಎ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿದ್ದರು, ಆಪ್ಷನ್ ಬಿ ಭಾರತದ ಹಣಕಾಸು ಸಚಿವರಾಗಿದ್ದರು, ಆಪ್ಷನ್ ಸಿ ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು, ಆಪ್ಷನ್ ಡಿ ಭಾರತದ ರೈಲ್ವೆ ಸಚಿವರಾಗಿದ್ದರು. ಸೊ ಪ್ರಣಬ್ ಮುಖರ್ಜಿ ಅವರು ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಕ್ಕಿಂತ ಮುಂಚೆ ಭಾರತದ ಹಣಕಾಸು ಸಚಿವರಾಗಿದ್ದರು. ಸೊ 53ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತೆ? ಆಪ್ಷನ್ ಎ ಅಕ್ಟೋಬರ್ 24, ಆಪ್ಷನ್ ಬಿ ಸೆಪ್ಟೆಂಬರ್ 5, ಆಪ್ಷನ್ ಬಿ ಆಪ್ಷನ್ ಸಿ ಫೆಬ್ರವರಿ 14, ಆಪ್ಷನ್ ಡಿ ಮೇ 31. ಸೊ ವಿಶ್ವಸಂಸ್ಥೆಯ ದಿನವನ್ನು ಅಕ್ಟೋಬರ್ 24ನೇ ತಾರೀಕಿನಂದು ಅದನ್ನು ಆಚರಿಸಲಾಗುತ್ತೆ. ಸೊ 54ನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಆಪ್ಷನ್ ಎ ಶ್ರೀಮತಿ ಮಾರ್ಗ್ರೆಟ್ ಆಳ್ವ, ಆಪ್ಷನ್ ಬಿ ಶ್ರೀಮತಿ ಸರೋಜಿನಿ ನಾಯ್ಡು, ಆಪ್ಷನ್ ಸಿ ಶ್ರೀಮತಿ ವಿ ಎಸ್ ರಮಾದೇವಿ, ಆಪ್ಷನ್ ಡಿ ಶ್ರೀಮತಿ ಶೀಲಾ ದೀಕ್ಷಿತ್. ಸೊ ಸರಿಯಾದ ಉತ್ತರ ಶ್ರೀಮತಿ ವಿ ಎಸ್ ರಮಾದೇವಿ. 55ನೇ ಪ್ರಶ್ನೆ, ಸಂಸತ್ತಿನ ಮೊದಲ ಅಧಿವೇಶನ ಪ್ರಾರಂಭವಾದಾಗ ಅದು ಸಾರ್ವತ್ರಿಕ ಚುನಾವಣೆಗಳು ನಡೆದ ನಂತರವೇ ಆಗಲಿ ಅಥವಾ ಪ್ರತಿ ವರ್ಷದ ಅಧಿವೇಶನವೇ ಆಗಿರಲಿ, ಸಂಸತ್ತಿನ ಎರಡೂ ಸದನಗಳನ್ನು ಉದ್ದೇಶಿಸಿ ಯಾರು ಮಾತನಾಡುತ್ತಾರೆ ಅಂತ ಪ್ರಶ್ನೆ ಇರೋದು. ಇದನ್ನೇ ಜಂಟಿ ಅಧಿವೇಶನ ಅದ ಮೇಲೆ ಪ್ರಶ್ನೆ ಬಂದಿರುತ್ತೆ, ಅಥವಾ ಈ ರೀತಿಯಾಗಿಯೂ ಪ್ರಶ್ನೆ ಕೇಳಬಹುದು. ಸಂಸತ್ತಿನ ಮೊದಲ ಅಧಿವೇಶನ ಪ್ರಾರಂಭವಾದಾಗ, ಅದರರ್ಥ ಸಾರ್ವತ್ರಿಕ ಚುನಾವಣೆಗಳು ನಡೆದ ನಂತರ ಆಗುವಂಥ ಮೊದಲ ಅಧಿವೇಶನ ಏನಿರುತ್ತಲ್ಲ ಅದನ್ನು ಉದ್ದೇಶಿಸಿ ಮಾತನಾಡೋದು, ಅಥವಾ ವರ್ಷದಲ್ಲಿ ನಡೆಯುವಂಥ ಎರಡು ಅಧಿವೇಶನಗಳಲ್ಲಿ ಆ ಅಧಿವೇಶನದ ಮೊದಲ ದಿನ ಅಧಿವೇಶನದಲ್ಲಿರ್ತಕ್ಕಂಥ ಶಾಸಕರನ್ನು ಉದ್ದೇಶಿಸಿ ಮಾತನಾಡುವಂಥ ಅಧಿಕಾರ ಯಾರಿಗಿರುತ್ತೆ ಅಂತಂದರೆ ಸಭೆಯ ಸಭಾಪತಿಯವರಿಗೆ ಇರುತ್ತೆ. 56ನೇ ಪ್ರಶ್ನೆ, ಸಂಸತ್ ಮೇಲಿನ ದಾಳಿಗೆ ಸಂಬಂಧಿಸಿದ ಕೆಳಕಂಡ ಭಯೋತ್ಪಾದಕರನ್ನು 2013ರ ಫೆಬ್ರವರಿ 9ರಂದು ತಿಹಾರ್ ಜೈಲಿನಲ್ಲಿ ನೇಣು ಹಾಕಿ ಅಲ್ಲಿಯೇ ಹೂಳಲಾಯಿತು. ಸಂಸತ್ ಮೇಲಿನ ದಾಳಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಕೆಳಕಂಡ ಭಯೋತ್ಪಾದಕನನ್ನು 2013ರ ಫೆಬ್ರವರಿ 9ರಂದು ತಿಹಾರ್ ಜೈಲಿನಲ್ಲಿ ನೇಣು ಹಾಕಿ ಅಲ್ಲಿಯೇ ಹೂಳಲಾಯಿತು. ಸೊ ಆ ಭಯೋತ್ಪಾದಕ ಯಾರು ಅಂತ ಕೇಳಿರೋದು. ಸೊ ಆಪ್ಷನ್ಸ್, ಆಪ್ಷನ್ ಎ ಅಜ್ಮಲ್ ಕಸಬ್, ಆಪ್ಷನ್ ಬಿ ಅಫ್ಜಲ್ ಗುರು, ಆಪ್ಷನ್ ಸಿ ಯಾಕೂಬ್ ಗುರು, ಆಪ್ಷನ್ ಡಿ ಮಸೂದ್ ಅಜರ್. ಸೊ ಸರಿಯಾದ ಉತ್ತರ ಅಜ್ಮಲ್ ಕಸಬ್. 57ನೇ ಪ್ರಶ್ನೆ, ಕೇಂದ್ರ ಸರ್ಕಾರವು 2013ರ ಜನವರಿ 1ರಂದು ನೇರ ನಗದು ಸೌಲಭ್ಯ ವರ್ಗಾವಣೆ ಯೋಜನೆಯನ್ನು ಜಾರಿಗೆ ತಂದಿದ್ದು, ಇದರ ಮುಖ್ಯ ಲಕ್ಷಣ ಏನೆಂದರೆ ಆಪ್ಷನ್ ಎ ಫಲಾನುಭವಿಗಳ ಕೈಗೆ ನೇರವಾಗಿ ನಗದನ್ನು ವರ್ಗಾಯಿಸುವುದು, ಆಪ್ಷನ್ ಬಿ ಸ್ಥಳೀಯ ಆಡಳಿತದಂತಹ ಏಜೆಂಟ್ಗಳ ಮೂಲಕ ನಗದನ್ನು ವರ್ಗಾಯಿಸುವುದು, ಆಪ್ಷನ್ ಸಿ ಆಧಾರ ಸಂಪರ್ಕಿತ ಬ್ಯಾಂಕ್ ಖಾತೆಗಳಿಗೆ ನಗದನ್ನು ನೇರವಾಗಿ ವರ್ಗಾಯಿಸುವುದು, ಆಪ್ಷನ್ ಡಿ ಸಬ್ಸಿಡಿ ಪಡೆದ ಶುಂಕದ ರೂಪದಲ್ಲಿ ಫಲಾನುಭವಿಗಳಿಗೆ ನಗದನ್ನು ವರ್ಗಾಯಿಸುವುದು. ಸೊ ಡೈರೆಕ್ಟ್ ಟ್ರಾನ್ಸ್ಫರ್ ಅಂತ ಏನು ಕರಿತೀವಲ್ಲ, ಸೊ ಇದರ ಮುಖ್ಯ ಲಕ್ಷಣ ಯಾವುದು ಅಂತಂದರೆ ಆಧಾರ್ ಲಿಂಕ್ ಇರುವಂತಹ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಸರ್ಕಾರಿ ಯೋಜನೆಗಳ ಲಾಭವನ್ನು ತಲುಪಿಸುವುದು ಆಗಿರುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ.
58ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ 40ನೇ ಅನುಚ್ಛೇದವು ರಾಜ್ಯಗಳು ಪಂಚಾಯಿತಿಗಳ ವ್ಯವಸ್ಥೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಲಾಗುತ್ತದೆ. ಪಂಚಾಯಿತಿಗಳು ಎಂದರೆ ಅಂತ ಕೇಳಿರೋದು. ಸೊ ಆಪ್ಷನ್ ಎ ಜಿಲ್ಲಾ ಮಟ್ಟದಲ್ಲಿರುವ ಒಂದು ವ್ಯವಸ್ಥೆ, ಆಪ್ಷನ್ ಬಿ ಗ್ರಾಮ ಮಟ್ಟದಲ್ಲಿರುವಂತಹ ಸ್ವಯಂ ಸರ್ಕಾರದ ಒಂದು ವ್ಯವಸ್ಥೆ, ಆಪ್ಷನ್ ಸಿ ಕೇಂದ್ರ ಮಟ್ಟದಲ್ಲಿರುವ ಒಂದು ವ್ಯವಸ್ಥೆ, ಆಪ್ಷನ್ ಡಿ ರಾಜ್ಯ ಮಟ್ಟದಲ್ಲಿರುವಂತಹ ಒಂದು ವ್ಯವಸ್ಥೆ. ಸೊ ಸರಿಯಾದ ಉತ್ತರ ಗ್ರಾಮ ಮಟ್ಟದಲ್ಲಿರುವಂತಹ ಸ್ವಯಂ ಸರ್ಕಾರದ ಒಂದು ವ್ಯವಸ್ಥೆ. ಸೊ ಇದರ ಬಗೆಗೆ ಭಾರತ ಸಂವಿಧಾನದ 40ನೇ ವಿಧಿ ನಮಗೆ ತಿಳಿಸಿಕೊಡುತ್ತೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ನಂತರ 59ನೇ ಪ್ರಶ್ನೆ, ಈ ಸಂವಿಧಾನದ ಅನ್ವಯ ನಡೆಯುವ ಸಂಸತ್ತಿನ ಹಾಗೂ ಪ್ರತಿಯೊಂದು ರಾಜ್ಯದ ವಿಧಾನಮಂಡಲದ ಮತ್ತು ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿಯವರ ಎಲ್ಲ ಚುನಾವಣೆಗಳ ಉಸ್ತುವಾರಿ ನಿರ್ದೇಶನ ಹಾಗೂ ನಿಯಂತ್ರಣ ಮತ್ತು ಮತದಾರ ಪಟ್ಟಿಯ ಸಿದ್ಧತೆ ಮಾಡುವುದು ಹಾಗೂ ಈ ಎಲ್ಲ ಚುನಾವಣೆಗಳನ್ನು ನಡೆಸುವ ಕೆಲಸವನ್ನು ನಿರ್ವಹಿಸುವ ಹೊಣೆ ಯಾರಿಗೆ ಸೇರಿರುತ್ತದೆ. ಸೊ ಮೇಲೆ ಹೇಳ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡುವ ಸಂಸ್ಥೆ ಯಾವುದು ಅಂತ ಕೇಳಿರೋದು ಪ್ರಶ್ನೆ. ಸೊ ಆಪ್ಷನ್ಸ್, ಆಪ್ಷನ್ ಎ ಚುನಾವಣಾ ಆಯೋಗ, ಆಪ್ಷನ್ ಬಿ ಸಂಸತ್ತು, ಆಪ್ಷನ್ ಸಿ ಆಯಾ ರಾಜ್ಯದ ವಿಧಾನಮಂಡಲ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಚುನಾವಣಾ ಆಯೋಗ. 60ನೇ ಪ್ರಶ್ನೆ, 19ನೇ ಕ್ಲಾಸ್ 1G ಅನುಚ್ಛೇದ ಭಾರತದ ಸೀಮೆಯೊಳಗೆ ಮುಕ್ತವಾಗಿ ಓಡಾಡುವ ಹಕ್ಕನ್ನು ಖಾತರಿಪಡಿಸುತ್ತದೆ. ಹೀಗೆಂದರೆ ಈ ಹಕ್ಕು, ಹಾಗಂದರೆ ಆ ಹಕ್ಕು ಆಪ್ಷನ್ ಎ ಒಂದು ಸಂಪೂರ್ಣ ಸಂವಿಧಾನಿಕ ಖಾತರಿಯಾಗಿದ್ದು ನಾಗರಿಕರಿಗೂ ಮತ್ತು ದೇಶದ ನಾಗರಿಕರಲ್ಲದವರಿಗೂ ಅನ್ವಯಿಸುತ್ತದೆ. ಸೊ ಸಂಚಾರಿ ಸ್ವಾತಂತ್ರ್ಯ ಯಾರ್ಯಾರಿಗೆ ಅನ್ವಯಿಸುತ್ತೆ ಅನ್ನೋದನ್ನು ಆಪ್ಷನ್ನಲ್ಲಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಸಂಪೂರ್ಣ ಖಾತರಿಯಾಗಿದ್ದು ದೇಶದ ನಾಗರಿಕರಿಗೆ ಮಾತ್ರ ಅನ್ವಯಿಸುತ್ತದೆ. ಆಪ್ಷನ್ ಸಿ ಇದು ಸಂವಿಧಾನಿಕ ಖಾತರಿಯಾಗಿದ್ದು ರಾಜ್ಯವು ವಿಧಿಸಬಹುದಾದ ಸೂಕ್ತ ನಿರ್ಬಂಧನೆಗಳಿಗೆ ಒಳಪಟ್ಟಿರುತ್ತದೆ. ಆಪ್ಷನ್ ಡಿ ಇದು ಸಂವಿಧಾನಿಕ ಖಾತರಿಯಾಗಿದ್ದು ರಾಜ್ಯವು ವಿಧಿಸಬಹುದಾದ ಸೂಕ್ತ ನಿರ್ಬಂಧನೆಗಳಿಗೆ ಒಳಪಟ್ಟಿರುತ್ತದೆ ಮತ್ತು ನಾಗರಿಕರಲ್ಲದವರಿಗೂ ಅನ್ವಯಿಸುತ್ತದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ಸಂವಿಧಾನಿಕ ಖಾತರಿಯಾಗಿದ್ದು ರಾಜ್ಯದ ವಿಧಿಸಬಹುದಾದ ಸೂಕ್ತ ನಿರ್ಬಂಧನೆಗಳಿಗೆ ಇದು ಒಳಪಟ್ಟಿರುತ್ತದೆ. ಮುಂದಿನ ಪ್ರಶ್ನೆ 60ನೇದು, ರಾಜ್ಯ ನಿರ್ದೇಶಕ ತತ್ವಗಳು ಜನರ ಕಲ್ಯಾಣ ಸಾಧನೆಯ ದೃಷ್ಟಿಯಿಂದ ರಾಜ್ಯವು ನಿರ್ದಿಷ್ಟ ಸಕಾರಾತ್ಮಕ ಕ್ರಮಗಳನ್ನು ಕೈಗೊಳ್ಳುವಂತೆ ರಾಜ್ಯವನ್ನು ಬಾಧ್ಯತೆಗೆ ಒಳಪಡಿಸುತ್ತವೆ ಮತ್ತು ಕೆಳಕಂಡಂತೆ ಮಾರ್ಗದರ್ಶನವಾಗುವಂತೆ ರೂಪುಗೊಂಡಿದೆ. ಸೊ ರಾಜ್ಯ ನೀತಿ ನಿರ್ದೇಶಕಗಳ ತತ್ವಗಳ ಬಗೆಗೆ, ಸೊ ಆಪ್ಷನ್ ಎ ರಾಜಕೀಯ ಪ್ರಜಾಪ್ರಭುತ್ವವನ್ನು ಸಾಕಾರಗೊಳಿಸುವಂತೆ ಮಾರ್ಗದರ್ಶನಗಳನ್ನು ನೀಡುತ್ತೆ, ಬಿ ಆರ್ಥಿಕ ಪ್ರಜಾಪ್ರಭುತ್ವ, ಸಿ ಸಾಮಾಜಿಕ ಪ್ರಜಾಪ್ರಭುತ್ವ, ಡಿ 2 ಮತ್ತು 3. ಸೊ ಇಲ್ಲದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಅಥವಾ 2 ಮತ್ತು 3ನೇ ಉತ್ತರ ಸರಿಯಾಗಿದೆ. ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸಾಧಿಸುವುದು ಅದು ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವ ಕಾನ್ಸೆಪ್ಟ್ನ ಮೂಲಕ, ನೆಕ್ಸ್ಟ್ ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ನೀಡುವುದು. 61ನೇ ಪ್ರಶ್ನೆ, ಭಾರತದ ಕರಡು ಸಂವಿಧಾನವನ್ನು ಸಂವಿಧಾನ ಸಭೆಯು ಅಂಗೀಕರಿಸಿದ ದಿನಾಂಕ. ಸೊ ಈ ಪ್ರಶ್ನೆ ಭಾಳಷ್ಟು ಬಾರಿ ರಿಪೀಟ್ ಆಗ್ತಾ ಇರುತ್ತೆ. ಸಂವಿಧಾನ ಅಂಗೀಕರಿಸಿದ ದಿನ ಆಪ್ಷನ್ ಎ 26 ಜನವರಿ 1950, ಬಿ 26 ನವೆಂಬರ್ 1949, ಸಿ 26 ನವೆಂಬರ್ 1948, ಡಿ 15ನೇ ಆಗಸ್ಟ್ 1947. ಸರಿಯಾದ ಉತ್ತರ ಅಂಗೀಕರಿಸಿದ ದಿನ 26ನೇ ನವೆಂಬರ್ 1949. ಹಾಗಾದರೆ ಸಂವಿಧಾನ ಜಾರಿಗೆ ಬಂದ ದಿನ 26 ಜನವರಿ 1950. ಅಂಗೀಕಾರ ಜಾರಿ, ಎರಡು ಪದಗಳಲ್ಲಿ ಎರಡು ವ್ಯತ್ಯಾಸಗಳನ್ನು ನೀವು ಗಮನಿಸಬೇಕು. ಅಂಗೀಕಾರಗೊಂಡಿರೋದು 26 ನವೆಂಬರ್ 1940, ಅದನ್ನು ನಾವು ಜಾರಿಯಲ್ಲಿ ತಂದಿರೋದು 26ನೇ ಜನವರಿ 1950. ಮುಂದಿನ ಪ್ರಶ್ನೆ, ಕೆಳಕಂಡ ಸಂದರ್ಭದಲ್ಲಿ ಹಣದ ವಿಧೇಯಕವು ಕಾನೂನು ಆಗಬಹುದು. ಹಣಕಾಸಿನ ಮಸೂದೆ ಇದ್ದುದು ಕಾನೂನು ಆಗಬಹುದಾದರೆ ಇರುವಂಥ ಕ್ರಮಗಳನ್ನು ಕೊಟ್ಟಿರೋದು ಕೆಳಗಡೆ ಆಪ್ಷನಲ್ಲಿ. ಆಪ್ಷನ್ ಎ ಎರಡು ಸದನಗಳು ಅದನ್ನು ಅನುಮೋದಿಸಿದಾಗ ಮಾತ್ರ, ಬಿ ರಾಜ್ಯಸಭೆಯು ಸಮ್ಮತಿಸಬೇಕಾಗಿಲ್ಲ ಹೀಗಾಗಿ ಹಣಕಾಸಿನ ವಿಧೇಯಕವು ಸಂಪೂರ್ಣವಾಗಿ ಲೋಕಸಭೆಯ ನಿಯಂತ್ರಣದಲ್ಲಿರುತ್ತದೆ, ಸಿ
ಹಣದ ವಿಧೇಯಕದ ಮೇಲೆ ಪರಿಣಾಮಕಾರಿ ನಿಯಂತ್ರಣವನ್ನು ಹೊಂದಿರುವ ರಾಜ್ಯಸಭೆಯು ಅನುಮೋದಿಸಿದಾಗ ಆಪ್ಷನ್ ಡಿ ಮೇಲಿನ ಎಲ್ಲವು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಹಣಕಾಸಿನ ವಿಧೇಯಕ ಯಾವಾಗ ಹಣಕಾಸಿನ ಕಾನೂನು ಆಗತ್ತೆ ಅಂತಂದರೆ ರಾಜ್ಯಸಭೆಯು ಅದಕ್ಕೆ ಸಮ್ಮತಿಸಬೇಕಾಗಿಲ್ಲ, ಯಾಕಂದರೆ 14 ದಿನದ ಗಡುವನ್ನು ಕೊಟ್ಟಿರ್ತಾರೆ, ಅಷ್ಟರಲ್ಲಿ ಅದು ಸಮ್ಮತಿಯನ್ನು ಕೊಟ್ಟಿಲ್ಲ ಅಂತಂದರೆ ಅದನ್ನು ರಾಜ್ಯಸಭೆ ಇದ್ದಿದ್ದು ಲೋಕಸಭೆ ಅದನ್ನು ಸಮ್ಮತಿಸಿದೆ ರಾಜ್ಯಸಭೆ ಅಂತ ತಿಳಿದು ಮುಂದಿನ ಕ್ರಮವನ್ನು ಲೋಕಸಭೆ ತೆಗೆದುಕೊಳ್ಳೋದ್ರಿಂದ ರಾಜ್ಯಸಭೆಯ ಸಮ್ಮತಿ ಅದಕ್ಕೆ ಅವಶ್ಯಕವಾಗಿಲ್ಲ. ಹಾಗಾಗಿ ಹಣಕಾಸಿನ ವಿಧೇಯಕದ ಮೇಲೆ ಸಂಪೂರ್ಣ ನಿಯಂತ್ರಣ ಲೋಕಸಭೆಗೆ ಇರುತ್ತದೆ. ನೆಕ್ಸ್ಟ್ 63ನೇ ಪ್ರಶ್ನೆ, ರಾಜ್ಯಸಭೆಯ ಸಭಾಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ? ಸೊ ಆಪ್ಷನ್ ಎ ರಾಜ್ಯಸಭೆಯ ಸದಸ್ಯರು ಚುನಾಯಿಸುತ್ತಾರೆ, ಆಪ್ಷನ್ ಬಿ ಸ್ಪೀಕರ್ ಚುನಾಯಿಸುತ್ತಾರೆ, ಆಪ್ಷನ್ ಸಿ ಭಾರತದ ಉಪರಾಷ್ಟ್ರಪತಿ, ಆಪ್ಷನ್ ಡಿ ರಾಜ್ಯಸಭೆಯಲ್ಲಿರುವ ವಿರೋಧ ಪಕ್ಷದ ನಾಯಕರು. ಸೊ ಪದನಿಮಿತ್ಯ ಅಧ್ಯಕ್ಷ ಅಂತೇಳಿ ಉಪರಾಷ್ಟ್ರಪತಿಯವರಿರ್ತಾರೆ, ಹಾಗಿರುವಾಗ ರಾಜ್ಯಸಭೆಯ ಸಭಾಪತಿಯನ್ನು ಭಾರತದ ಉಪರಾಷ್ಟ್ರಪತಿಯವರೇ ನೇಮಕ ಮಾಡ್ತಾರೆ ಅಥವಾ ಅವರೇ ಅವರನ್ನು ಆಯ್ಕೆ ಮಾಡುವಂಥ ಕೆಲಸವನ್ನು ನಿರ್ವಹಿಸುತ್ತಾರೆ. ಮುಂದಿನ ಪ್ರಶ್ನೆ 64ನೇದು, ರಾಷ್ಟ್ರಪತಿಯವರ ವಿಚಾರಣೆಯನ್ನು ನಡೆಸಲು ಈ ಕೆಳಗಿನವುಗಳಲ್ಲಿ ಅಧಿಪೇಕ್ಷ ನ್ಯಾಯಾಲಯವಾಗಿ ಪೀಠಸ್ಥರಾಗುತ್ತಾರೆ, ಯಾರು ರಾಷ್ಟ್ರಪತಿಯವರ ವಿಚಾರಣೆಯನ್ನು ನಡೆಸಲು ಪೀಠಸ್ಥ ನ್ಯಾಯಾಲಯವಾಗಿ ಅಧಿಕಾರವನ್ನು ವಹಿಸ್ತಾರೆ ಅಂತಂದರೆ ಆಪ್ಷನ್ ಎ ಸರ್ವೋಚ್ಚ ನ್ಯಾಯಾಲಯ, ಆಪ್ಷನ್ ಬಿ ಚುನಾವಣಾ ಆಯೋಗ, ಆಪ್ಷನ್ ಸಿ ಯೋಜನಾ ಆಯೋಗ, ಆಪ್ಷನ್ ಡಿ ಭಾರತದ ಸಂಸತ್ತು. ಸರಿಯಾದ ಉತ್ತರ ಭಾರತದ ಸಂಸತ್ತು ಅಥವಾ ಮಹಾಭಿಯೋಗದ ಪ್ರಕ್ರಿಯೆ ಅಂತ ಕರಿತೀವಿ ನಾವು ರಾಷ್ಟ್ರಪತಿಯವರ ವಿಚಾರಣೆಯನ್ನು ಮಾಡೋದು ಅಂತಂದರೆ ಅದರರ್ಥ ಮಹಾಭಿಯೋಗದ ಪ್ರಕ್ರಿಯೆ ಅದನ್ನು ನಡೆಸೋದು ಭಾರತದ ಸಂಸತ್ತು. 65ನೇದು, ಭಾರತದ ಚುನಾವಣಾ ಮುಖ್ಯ ಆಯುಕ್ತರನ್ನು ಯಾರು ನೇಮಕಾತಿ ಮಾಡುತ್ತಾರೆ? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ಆಪ್ಷನ್ ಡಿ ಸಂಸತ್ತಿನ ಸದಸ್ಯರು. ಸೊ ಭಾರತದ ಮುಖ್ಯ ಚುನಾವಣಾ ಮುಖ್ಯ ಆಯುಕ್ತರನ್ನು ಆಯ್ಕೆ ಮಾಡುವಂಥವರು ಭಾರತದ ರಾಷ್ಟ್ರಪತಿಗಳು. 66ನೇ ಪ್ರಶ್ನೆ, ಮಾನವ ಹಕ್ಕುಗಳ ಉಲ್ಲಂಘನೆಯ ಮೇಲ್ವಿಚಾರಕರು ಯಾರು? ಆಪ್ಷನ್ ಎ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಆಪ್ಷನ್ ಬಿ ಪ್ರಜಾಪ್ರಭುತ್ವದ ಕೇಂದ್ರೀಕರಣ, ಆಪ್ಷನ್ ಸಿ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ, ಆಪ್ಷನ್ ಡಿ ಯಾವುದೂ ಅಲ್ಲ. ಸೊ ಸರಿಯಾದ ಉತ್ತರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. 67ನೇ ಪ್ರಶ್ನೆ, ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದೆಹಲಿಯ ಕೆಂಪುಕೋಟೆಯ ಮೂಲಕ ರಾಷ್ಟ್ರಕ್ಕೆ ಸಂದೇಶವನ್ನು ಯಾರು ನೀಡುತ್ತಾರೆ? ಆಪ್ಷನ್ ಎ ಭಾರತದ ರಾಷ್ಟ್ರಪತಿ, ಆಪ್ಷನ್ ಬಿ ಭಾರತದ ಪ್ರಧಾನಮಂತ್ರಿ, ಆಪ್ಷನ್ ಸಿ ಭಾರತದ ಸೇನಾ ಮುಖ್ಯಸ್ಥರು, ಆಪ್ಷನ್ ಡಿ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್. ಸೊ ಸರಿಯಾದ ಉತ್ತರ ಭಾರತದ ಪ್ರಧಾನಮಂತ್ರಿ, ಆಪ್ಷನ್ ಬಿ ಸರಿಯಾದ ಉತ್ತರ. 68ನೇ ಪ್ರಶ್ನೆ, ಯಾರು ಭಾರತ ಸಂವಿಧಾನ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರಾಗಿದ್ದರು? ಆಪ್ಷನ್ ಎ ಬಿ ಎನ್ ರಾವ್, ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಸಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ಸಚ್ಚಿದಾನಂದ್ ಸಿನ್ಹಾ. ಸೊ ಸರಿಯಾದ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. 69ನೇ ಪ್ರಶ್ನೆ, ಈ ಕೆಳಕಂಡ ಯಾವ ವಯೋಮಿತಿಯವರಿಗೆ ಸಂವಿಧಾನದಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲಾಗುತ್ತದೆ? ಆಪ್ಷನ್ ಎ 3-9 ವರ್ಷ, ಆಪ್ಷನ್ ಬಿ 6-18 ವರ್ಷ, ಆಪ್ಷನ್ ಸಿ 4-10 ವರ್ಷ, ಆಪ್ಷನ್ ಡಿ 6-14 ವರ್ಷ. ಸೊ ಸರಿಯಾದ ಉತ್ತರ 6-14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲಾಗತ್ತೆ. ಸೊ ಮುಂದಿನ ಪ್ರಶ್ನೆ, ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ ಇರುವ ಮೀಸಲಾತಿಯ ಶೇಕಡಾ ಪ್ರಮಾಣ ಎಷ್ಟು? ಆಪ್ಷನ್ ಎ 25%, ಆಪ್ಷನ್ ಬಿ 30%, ಆಪ್ಷನ್ ಸಿ 33%, ಆಪ್ಷನ್ ಡಿ 35%. ಸರಿಯಾದ ಉತ್ತರ ಆಪ್ಷನ್ ಸಿ 33%. ಸೊ ಮುಂದಿನ ಪ್ರಶ್ನೆ, ಕಾನೂನು ಮತ್ತು ಸುವ್ಯವಸ್ಥೆ ವಿಷಯವು ಯಾವ ಪಟ್ಟಿಯಲ್ಲಿ ಸೇರಿದೆ? ಆಪ್ಷನ್ ಎ ಸಂಘ ಪಟ್ಟಿ, ಆಪ್ಷನ್ ಬಿ ರಾಜ್ಯಪಟ್ಟಿ, ಆಪ್ಷನ್ ಸಿ ಸಮವರ್ತಿ ಪಟ್ಟಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಸೊ ಕಾನೂನು ಮತ್ತು ಸುವ್ಯವಸ್ಥೆ ಅನ್ನೋದು ರಾಜ್ಯಪಟ್ಟಿಯಲ್ಲಿ ಬರುವಂತಹ ವಿಷಯ.
72ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಇ 1885, ಬಿ 1880, ಸಿ 1886, ಡಿ 1890. ಸೊ ಈ ಪ್ರಶ್ನೆ ಕೂಡ ಬಹಳಷ್ಟು ಬಾರಿ ರಿಪೀಟ್ ಆಗಿರುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಇ 1885. ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ಬೋದು ಇದ್ರ ಮೇಲೆ ಏನಂತಂದರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗುವ ಆಗುವಾಗ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತ ಕೇಳ್ತಾರೆ. ಸೊ ಅದು ಡಫ್ರೀಡ್ ಅನ್ನುವಂಥವರು ಆಗಿದ್ದರು. ನೆಕ್ಸ್ಟ್ 73ನೇ ಪ್ರಶ್ನೆ, ಭಾರತದಲ್ಲಿ ಪ್ರಥಮ ಮಹಾ ಚುನಾವಣೆ ನಡೆದ ವರ್ಷವು 1952. 74ನೇ ಪ್ರಶ್ನೆ, ರಾಜ್ಯಸಭಾ ಸದಸ್ಯನಾಗಬೇಕಾದರೆ ವ್ಯಕ್ತಿಗೆ ಆಗಿರಬೇಕಾದ ಕನಿಷ್ಠ ವಯಸ್ಸೆಷ್ಟು? ಸೊ ಕನಿಷ್ಠ 30 ವರ್ಷವನ್ನು ಪೂರೈಸಿರಬೇಕು. 75ನೇ ಪ್ರಶ್ನೆ, ಯಾವ ವಿಧೇಯಕಕ್ಕಾಗಿ ಅಣ್ಣಾ ಹಜಾರೆ ಚಳುವಳಿ ಮುನ್ನಡೆಸಿದ್ದು? ಸೊ ಅಣ್ಣಾ ಹಜಾರೆಯವರ ನೇತೃತ್ವದಲ್ಲಿ ದೊಡ್ಡ ಆಂದೋಲನವೇ ನಡೆದು ಹೋಯಿತು. ಸೊ ಅದು ಯಾವ ವಿಧೇಯಕವನ್ನು ಜಾರಿಗೊಳಿಸುವ ಸಲುವಾಗಿ? ಮುಂದಿನ ಪ್ರಶ್ನೆ 81ನೇದು, ಆಧುನಿಕ ಜಗತ್ತಿನ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು? ಆಪ್ಷನ್ ಎ ಸಿರಿಮಾವು ಭಂಡಾರ ನಾಯಕೆ, ಆಪ್ಷನ್ ಬಿ ಇಂದಿರಾ ಗಾಂಧಿ, ಆಪ್ಷನ್ ಸಿ ಗೋಲ್ಡ್ ಮೀರ್, ಆಪ್ಷನ್ ಡಿ ಮಾರ್ಗ್ರೆಟ್ ಥ್ಯಾಚರ್. ಸೊ ಆನ್ಸರ್ ಸಿರಿಮಾವು ಭಂಡಾರ ನಾಯಕಿ. 82ನೇ ಪ್ರಶ್ನೆ, ಫೋರ್ತ್ ಎಸ್ಟೇಟ್ ಎಂದರೇನು? ಸೊ ಆಪ್ಷನ್ ಎ ಮಾಧ್ಯಮಗಳು, ಬಿ ಹಿಂದುಳಿದ ರಾಜ್ಯಗಳು, ಆಪ್ಷನ್ ಸಿ ನ್ಯಾಯಾಂಗ, ಆಪ್ಷನ್ ಡಿ ಟಿ ಎಸ್ಟೇಟ್. ಸೊ ಮೂರು ಅಂಗಗಳು, ಸರ್ಕಾರದ ಮೂರು ಅಂಗಗಳು ಅಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಕರಿತೀವಿ. ಸೊ ಫೋರ್ತ್ ಎಸ್ಟೇಟ್, ಹಾಗೆ ಸರ್ಕಾರದ ನಾಲ್ಕನೇ ಅಂಗ ಅಂತ ಕರೆಸ್ಕೊಳ್ಳುವುದು ಯಾವುದು ಅಂತಂದರೆ ಮಾಧ್ಯಮ. ಓಕೆ, ನೆಕ್ಸ್ಟ್ 83ನೇ ಪ್ರಶ್ನೆ, ಈಗಿನ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ನವೀನ್ ಚಾವ್ಲಾ, ಎಸ್ ವೈ ಖುರೇಶಿ, ಎನ್ ಗೋಪಾಲಸ್ವಾಮಿ, ಆಪ್ಷನ್ ಡಿ ಶ್ರೀ ಸುನಿಲ್ ಅರೋರಾ. ಸೊ ಸರಿಯಾದ ಉತ್ತರ ಸುನಿಲ್ ಅರೋರಾ. ಸೊ ಕ್ವಶನ್ ಪೇಪರಲ್ಲಿ ಯಾವ ಟೈಮಲ್ಲಿ ಇರುತ್ತೋ ಆ ಟೈಮದ್ದು ಕೇಳ್ತಾರೆ. ಸೊ ಪ್ರೆಸೆಂಟ್ ಆಗಿರೋದು ಸುನಿಲ್ ಅರೋರಾ. ಸೊ ಅವರು 23rd ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ. 84ನೇದು, ಇವುಗಳಲ್ಲಿ ಯಾವುದನ್ನು ಸಂವಿಧಾನದ ಕೇಂದ್ರ ಪಟ್ಟಿ ಒಳಗೊಂಡಿಲ್ಲ? ಆಪ್ಷನ್ ಎ ಅರಣ್ಯ, ಬಿ ರಕ್ಷಣೆ, ಸಿ ಅರ್ಥ, ಡಿ ರೈಲ್ವೆ. ಯಾವುದು ಕೇಂದ್ರ ಪಟ್ಟಿಯನ್ನು ಒಳಗೊಂಡಿಲ್ಲ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ರಕ್ಷಣೆ, ಅರ್ಥ ಮತ್ತು ರೈಲ್ವೆ, ಅಂದರೆ ಅರ್ಥ ಅಂದರೆ ಹಣಕಾಸು ಮತ್ತು ರೈಲ್ವೆ, ಇವು ಮೂರುಗಳು ಕೂಡಿದ ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ವಿಷಯಗಳು, ಅರಣ್ಯ ಮಾತ್ರ ರಾಜ್ಯ ಪಟ್ಟಿಯಲ್ಲಿ ಬರುವಂಥ ವಿಷಯ ಆಗಿರುತ್ತೆ. ಮುಂದಿನ ಪ್ರಶ್ನೆ 85ನೇದು, ಸಂವಿಧಾನದ ನಿರ್ದೇಶನ ತತ್ವಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ನಿಜವಲ್ಲ? ಆಪ್ಷನ್ ಎ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಅಳವಡಿಸಲ್ಪಟ್ಟಿವೆ, ಬಿ ಐರ್ಲೆಂಡ್ ಸಂವಿಧಾನದಿಂದ ಪ್ರೇರಣೆ ಪಡೆದಿವೆ, ಸಿ ನ್ಯಾಯಾಂಗದ ಮೂಲಕ ಸಮರ್ಥಿಸಲಾಗದಂಥ ಹಕ್ಕುಗಳೆಂದು ತಿಳಿಯಲಾಗಿದೆ, ಡಿ ರಚನೆಯಾದ ನಂತರ ಅವುಗಳನ್ನು ತಿದ್ದುಪಡಿ ಮಾಡಲಾಗಿಲ್ಲ. ಸೊ ಇಲ್ಲಿ ನಾವು ಸರಿಯಾಗಿ ಪ್ರಶ್ನೆಯನ್ನು ನೋಡಬೇಕು. ಏನಂತ ಕೇಳಿದ್ದಾರೆ ಅಂದರೆ, ಸಂವಿಧಾನ ನಿರ್ದೇಶನ ತತ್ವಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ನಿಜವಲ್ಲ ಅಂತ ಕೇಳಿರೋದು. ಹಾಗಾದರೆ ಆಪ್ಷನ್ ಎ ನಾಲ್ಕನೇ ಭಾಗದಲ್ಲಿವೆ, ಹೌದಾ? ಸರಿ. ಆಮೇಲೆ ಬಿ ಐರ್ಲೆಂಡ್ ಸಂವಿಧಾನದಿಂದ ಪ್ರೇರಣೆ ಪಡೆದಿವೆ, ಸಿ ನ್ಯಾಯಾಂಗದ ಮೂಲಕ ಸಮರ್ಥಿಸಲಾಗದಂಥ ಹಕ್ಕುಗಳು, ಇವುಗಳನ್ನು ಯಾಕೆ ಜಾರಿ ಮಾಡಿಲ್ಲ ಅಂತ ಯಾವುದೇ ಕೋರ್ಟ್ನ ಮೊರೆ ಹೋಗಲಿಕ್ಕೆ ಅವಕಾಶಗಳು ಇರುವುದಿಲ್ಲ. ಆಪ್ಷನ್ ಡಿ ರಚನೆಯಾದ ನಂತರ ಇವುಗಳನ್ನು ತಿದ್ದುಪಡಿ ಮಾಡಲಾಗಿಲ್ಲ, ಇವು ತಿದ್ದುಪಡಿಗೆ ಒಳಪಟ್ಟಂಥವುಗಳಾಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ತಪ್ಪು ಮಾಹಿತಿ. 86ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಪಂಚಾಯತ್ ರಾಜ್ ಸಂಸ್ಥೆಯಲ್ಲ? ಆಪ್ಷನ್ ಎ ಗ್ರಾಮಸಭಾ, ಆಪ್ಷನ್ ಬಿ ಗ್ರಾಮ ಪಂಚಾಯತ್, ಆಪ್ಷನ್ ಸಿ ನ್ಯಾಯ ಪಂಚಾಯತ್, ಆಪ್ಷನ್ ಡಿ ಗ್ರಾಮ ಸಹಕಾರಿ ಬ್ಯಾಂಕ್. ಇವುಗಳಲ್ಲಿ ಯಾವುದು ಪಂಚಾಯತ್ ರಾಜ್ ಸಂಸ್ಥೆಯಲ್ಲ ಅಂತ ಕೇಳಿರೋದು. ಗ್ರಾಮೀಣ ಸಭೆ, ಗ್ರಾಮ ಪಂಚಾಯತ್, ಗ್ರಾಮ ಮಟ್ಟದಲ್ಲಿರ್ತಕ್ಕಂತಹ ಅಲ್ಲಿನೇ ಮಾಡ್ಕೊಂಡಂತಹ ನ್ಯಾಯ ಪಂಚಾಯಿತಿ, ಇವೆಲ್ಲವೂ ಕೂಡ ಪಂಚಾಯತ್ ರಾಜ್ನಲ್ಲಿ ಬರುವಂತಹ ವ್ಯವಸ್ಥೆಗಳಾದರೆ, ಗ್ರಾಮೀಣ ಸಹಕಾರಿ ಬ್ಯಾಂಕ್ ಅನ್ನುವಂಥದ್ದು ಸ್ಥಳೀಯ ಸರ್ಕಾರಿ ವ್ಯವಸ್ಥೆಯಲ್ಲಿ ಬರುವಂಥ ವಿಷಯ ಆಗಿರೋದಿಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ 87ನೇ ಪ್ರಶ್ನೆ, ಭಾರತದ ಪಾರ್ಲಿಮೆಂಟ್ ಇವುಗಳನ್ನು ಒಳಗೊಂಡಿದೆ, ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ. ಲೋಕಸಭೆ, ಕೇವಲ ಲೋಕಸಭೆ. ಆಪ್ಷನ್ ಸಿ ರಾಜ್ಯಸಭೆ, ಆಪ್ಷನ್ ಡಿ ಲೋಕಸಭೆ ಮತ್ತು ರಾಜ್ಯಸಭೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ. ಈ ಮೂರನ್ನು ಕೂಡಿಸ್ಕೊಂಡು ನಾವು ಪಾರ್ಲಿಮೆಂಟ್ ಅಥವಾ ಸಂಸತ್ತು ಅಂತ ಕರಿತೀವಿ. ಸೊ ಪ್ಲೇಲಿಸ್ಟ್ನಲ್ಲಿ ನೋಡಿದರೆ ಒಂದು ವಿಡಿಯೋ ಸಿಗುತ್ತೆ ನಿಮಗೆ, ಯಾವ್ಯಾವ ಸಂಸತ್ತನ್ನು ಯಾವ್ಯಾವ ಹೆಸರಿನಿಂದ ಕರೀತಾರೆ ಅನ್ನುವಂಥ ವಿಡಿಯೋ ಕೂಡ. ನೀವು ಪ್ಲೇಲಿಸ್ಟನ್ನು ಚೆಕ್ ಮಾಡಿದರೆ ಅಲ್ಲಿ ನಿಮಗೆ ಆ ವಿಡಿಯೋ ಕೂಡ ಸಿಗಲಿದೆ. ಓಕೆ, 88ನೇ ಪ್ರಶ್ನೆ, ಪತ್ರಿಕಾ ಸ್ವಾತಂತ್ರ್ಯವು ಭಾರತ ಸಂವಿಧಾನದ ಯಾವ ವಿಧಿಯನ್ನು ಆಧರಿಸಿ ರೂಪುಗೊಂಡಿದೆ? ಆರ್ಟಿಕಲ್ ಎ ವಿಧಿ 21, ಬಿ ವಿಧಿ 14, ಸಿ ವಿಧಿ 19, ಡಿ ವಿಧಿ 16. ಸೊ ಅದು ಒಳಗೊಂಡಿರೋದು
ವಿಧಿ 19ನ್ನು ಆಧರಿಸಿ ನಮಗೆ ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು ಬಂದಿರುವುದು. 89ನೇ ಪ್ರಶ್ನೆ, ಭಾರತ ರಾಜ್ಯವೊಂದರ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಯಾರೆಂದು ಹೆಸರಿಸಿ? ಸೊ ಆಪ್ಷನ್ಗಳು, ಆಪ್ಷನ್ ಎ ಸುಚಿತಾ ಕೃಪಲಾನಿ, ಬಿ ಸರೋಜಿನಿ ನಾಯ್ಡು, ಸಿ ನಂದಿನಿ ಸತ್ಪತಿ, ಡಿ ಮಾಯಾವತಿ. ಸರಿಯಾದ ಉತ್ತರ ಸುಚೇತಾ ಕೃಪಲಾನಿ. 81ನೇ ಪ್ರಶ್ನೆ, ರಾಜನೀತಿ ನಿರ್ದೇಶಕ ತತ್ವಗಳನ್ನು ಯಾವ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ ಎ, ರಾಜನೀತಿ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್, ಇದೇ ರೀತಿಯಾಗಿ ಎಲ್ಲ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿದರೆ ಅದರ ಲಾಭ ಖಂಡಿತವಾಗಿ ನಿಮಗೆ ಸಿಗುತ್ತೆ. ಸೊ ಈ ಎಲ್ಲ ಮಾಹಿತಿಯನ್ನು ನೀವು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಂಡಲ್ಲಿ ಖಂಡಿತವಾಗಿಯೂ ಪುನರಾವರ್ತನೆಗೊಂಡಂಥ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ನೀವು ಕೊಡಲಿಕ್ಕೆ ಸಮರ್ಥರೇ ಆಗ್ತೀರಿ ಅಂತ ಹೇಳ್ತಾ, ಕೀಪ್ ಪ್ರಾಕ್ಟೀಸಿಂಗ್. ಆಮೇಲೆ ಸರಿ ಪ್ರಶ್ನೆಗಳಲ್ಲಿ ಏನಾದರೂ ದೋಷಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸಜೆಷನ್ಗಳು ಅಷ್ಟೇ ಮುಖ್ಯ ಆಗಿರುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.